Oh.
ಹೌದು ಮೇಡಮ್. ಸರ್, ಯುವರ್ ಮೆಮೊರೀಸ್ ಓಕೆ. Thank you.
Madam, you will take one picture, ma'am. You will take one picture, please. Ready? Wait. Thank you. We are ready, ma'am. We will take it. Thank you.
ನಗ್ತಾ ಇದ್ರಿ ಸೀರಿಯಸ್ Thanks to all who have participated over here. உடியர் கலை நோடலா என்ன உடியர் நோடலாம் எனக்கும் சப்பை நான் கொடுத்தேன் நைஸ் டு சி யூ ஆல் தேங்க்யூ ஜெகதீஷ் அம்மா சபைக்கு நமஸ்கார சபா ஜனருக்கு எல்லாருக்கும் நமஸ்கார ನಮ್ಮ ಸಂಪ್ರದಾಯದಂತೆ ನಮ್ಮದೊಂದು ಸಂಪ್ರದಾಯ ಅಂತಿರುತ್ತೆ ಆ ಸಂಪ್ರದಾಯದಲ್ಲಿ ಮೊಟ್ಟ ಮೊದಲು ನಾವು ಗುರುಗಳಿಗೆ ನಮಸ್ಕಾರ ಮಾಡ್ತೀವಿ ಅಲ್ವಾ ಗುರು ವಂದನಾ ಅಂತ ಮಾಡ್ತೀವಿ ಕಬೀರ್ ದಾಸರನ್ನ ಕೇಳಿದ್ರಂತೆ ಮಹಾನುಭಾವರು ಕಬೀರ್ ದಾಸರು ಗೊತ್ತಲ್ವ ನಿಮಗೆಲ್ಲ ಕಬೀರ್ ದಾಸ್ ಶಿಖಾ ಮೇಡಮ್ ಹೇಳ್ತಾರೆ ಶ್ರೀಮದ್ ರಾಮಾನುಜಾಚಾರ್ಯರು ಶ್ರೀ ಶಂಕರಾಚಾರ್ಯರು ಮಧ್ವಾಚಾರ್ಯರು ಅಲ್ವಾ ಸೊ ಅವರು ಕಬೀರ್ ದಾಸರು ನ ಒಬ್ಬರು ಕೇಳಿದ್ರು ಗುರು ಗೋವಿಂದ ದಾವು ಖಡೆ ಹಾಕೆಯಲಾಗುವ ಪಾಯ ಬಲಿಹಾರಿ ಗುರು ಆಪಕಿ ಜಿಸ್ನೆ ಗೋವಿಂದ ದಿಯೋ ಬತಾಯಿ ಕಬೀರ್ ದಾಸರು ಮುಂದೆ ಗುರು ಮತ್ತೆ ಗೋವಿಂದ ಇಬ್ರು ಬಂದು ನಿಂತ್ಕೊಂಡ್ಬಿಟ್ರು ಯಾರ ಪಾದಕ್ಕೆ ಮೊದಲು ನಮಸ್ಕಾರ ಮಾಡಬೇಕು ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡ್ಬೇಕಾ ಗೋವಿಂದರ ಪಾದಕ್ಕೆ ನಮಸ್ಕಾರ ಮಾಡ್ಬೇಕಾ ಅವಾಗ ಕಬೀರ್ ಹೇಳ್ತಾರೆಯಪ್ಪ ಗುರುಗಳ ನಮಸ್ಕಾರ ಇವತ್ತು ನಮ್ಮ ಜೀವನದ ಬಹಳ ದೊಡ್ಡ ದಿನ ಅಂತ ನನ್ನ ಭಾವ ಬಹಳ ಬಹಳ ದೊಡ್ಡ ದಿನ ಯಾಕೆಂದ್ರೆ ಎದುರುಗಡೆ ಗುರುಗಳು ಸಿಕ್ಕಿಬಿಟ್ರೆ ಅವ್ರಿಗೆ ಎಷ್ಟೋ ದೋಷಗಳು ಹೊರಟೋಯ್ತು ಅಂತ ಭಾವನೆ ನಾವು ಇವತ್ತು ಇಷ್ಟು ಮಟ್ಟಿಗೆ ಇದ್ದೀವಿ ಅಂದರೆ ಅದಕ್ಕೆ ಬಹಳ ಮುಖ್ಯವಾದ ಕಾರಣ ನಮ್ಮ ಗುರುಗಳು ಅಲ್ವಾ ಇಷ್ಟು ಜನ ಗುರುಗಳನ್ನ ನಾವು ನೋಡೋದಕ್ಕೆ ಏರ್ಪಾಡು ಮಾಡಿದ ನಿಮ್ಗಳಿಗೆಲ್ಲ ತುಂಬ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಬಂದವು ನಮ್ಮನ್ನೆಲ್ಲ ಒಂದು ಪ್ಲಾಟ್ಫಾರ್ಮಲ್ಲಿ ಸೇರಿಸಿ ಈ ಗುರುಗಳನ್ನೆಲ್ಲ ದರ್ಶನ ಮಾಡಿಸೋದು ಭಾಗ್ಯ ಸಿಕ್ಕಿದೆ ನಾವು ಹೌದು ಅವ್ರು ನಡ್ಸ್ಕೊಂಡ್ಬಂದಿರೋ ಜಾಗದಲ್ಲಿ ನಾವು ಅವ್ರನ್ನ ಸೇರಿಸಿದ್ದೀವಿ ನೋಡಿದ್ರ ಎಷ್ಟು ದೊಡ್ಡ ದೊಡ್ಡ ಮಾತುಗಳು ನಾವು ಮಾತಾಡ್ತಾ ಇದ್ದೀವಿ ಅದಕ್ಕೆ ದೊಡ್ಡನಾಮ ನಾನೇ ಹಾಕೊಂಡು ಅಲ್ಲ ಅಂತ ಗುರುಗಳ ಸಮಾಗಮವನ್ನು ಏರ್ಪಾಡು ಮಾಡಿದ ಈ ವಿಷಯನೇ ಈ ಸಭೆನೇ ಒಂದು ದೇವಸ್ಥಾನಕ್ಕೆ ಸಮ ಅಂತ ಭಾವನೆ ಇದು ಒಂದು ದೇವಸ್ಥಾನಕ್ಕೆ ಸಮ ನೀವು ಈಗಲೂ ನೀವು ನಿಮಗೆಲ್ಲ ಮಕ್ಕಳಿರ್ತಾರೆ ಮಕ್ಕಳಿಗೆ ಏನು ಹೇಳಿ ಕಳಿಸ್ತೀರಾ ಟೀಚರ್ ಹೇಳ್ದಂಗೆ ನಡ್ಕೊಳ್ಳಿ ನಿಮ್ಮ ಟೀಚರ್ ಹೇಳ್ದಂಗೆ ನೀವು ನಡ್ಕೋಬೇಕು ಹೇಳಿ ಕಳಿಸ್ತೀರಾ ಇಲ್ವೋ ನೀವು ಇಲ್ಲದೇ ಇರೋ ಸಮಯ ನಿಮ್ಮ ತಂದೆ ತಾಯಿ ಯಾರು ನಿಮ್ಮ ಟೀಚರೇ ಇವಾಗ ಎಷ್ಟು ಜನ ನಮ್ಮ ತಂದೆ ತಾಯಿ ಸ್ವರೂಪ ರಿಯಲಿ ನಮ್ಮ ತಿರುಪತಿ ವೆಂಕಟರಮಣ ಸ್ವಾಮಿನೋ ಅಥವಾ ನಮ್ಮೂರು ಚೌಡಮ್ಮನೋ ನಮ್ಮ ಮತ್ತಿಕೆರೆ ಮುಚ್ಚಾಲಮ್ಮನೋ ಎಲ್ಲರೂ ಇಲ್ಲೇ ಇರ್ತಾರ ಹೌದು ನಿಜವಾದ ಮಾತು ಜೈ ಗುರು ಗೋವಿಂದ ದಾವು ಖಡೆ ಕಾಕೆಲಾಗೋ ಪಾಯಿ ಬಲಿಹಾರಿ ಗುರು ಆಪಕಿ ಜಿಸ್ನೆ ಗೋವಿಂದ ದಿಯೋ ಅವತ್ತು ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಬಹಳ ಸಂತೋಷ ನಾನು ಏನಕ್ಕೋ ಬಂದೆ ಏನೋ ಮಾತಾಡ್ತಾ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ
ಪ್ಲೀಸ್ ಸ್ವಲ್ಪ ಹೊತ್ತು ದೇವರ ಪ್ರಾರ್ಥನೆ, ಮಾತಾಡದಿರ ಇದ್ರೆ ಉತ್ತಮ. ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ ಗೌರಿ ತನಯ, ತ್ರಿಜಗವಂದಿತನೇ ಸುಜನರ ಪೊರೆವನೇ, ಗಜವದನ ಬೇಡುವೆ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಗಣ ಪ್ರೀತ, ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಗಣ ಪ್ರೀತ, ಗಜವದನ ಬೇಡುವೆ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ, ನಿನುತನೆ ನಿಲ್ಲುವಂತೆ ದಯ ಮಾಡೋ ಗಜವದನ ಬೇಡುವೆ, ಗೌರಿ ತನಯ ತ್ರಿಜಗವಂದಿತನೇ ಗಜವದನ ಬೇಡುವೆ. ನನಗೆ ಮಾತ್ರ ಬರ್ತಾ ಇಲ್ಲ, ಅದು ಹಾಡಿದ್ದು ಬರ್ತಾ ಇಲ್ಲ. ನೀನು ಅಮ್ಮ ಮಾತಾಡಿದ್ರೆ ಬರ್ದು ಬಿಡ್ತಿದ್ದೆ ತಾಯಿ, ಬಂದು ವರ್ಷ ಬಂದು ನನ್ನ ಹೆಸರು ಬರೀತಿದ್ದೆ ನೀನು, ನಾನು ಅದೇ ತಿಳಿದಿದ್ದೀನಿ ಅಮ್ಮ ತಾಯಿ. ಬಹಳ ದೊಡ್ಡ ವಿಷಯ ಹೇಳ್ಬಿಟ್ಟಲ್ಲಮ್ಮ, ನನ್ನ ಕೈ ಒದ್ದೆ ತಿಂತಾಯಿ. ಅದೇ ದೊಡ್ಡದೊಂದು ವಿಷಯ ಅಲ್ವ ಅದಕ್ಕೆ. ಮೇಡಮ್ ಸುಧಾ ಮೇಡಮ್ ಅಂತ ತುಂಬಾನೇ ಇರಲಿಲ್ಲ, ಬಟ್ ಆ ಸೋಷಲ್ ಸ್ಟಡೀಸ್ ಇವತ್ತು ನಾವು ಅದನ್ನು ಬಳಸ್ತಾ ಇದ್ದೀವಿ. ಅದನ್ನು ನಮ್ಮ ಮಿಸ್ಸು ತುಂಬ ಇಷ್ಟಪಟ್ಟು ಅದಕ್ಕೆ ಅದು ತಗೊಂಡೋಗಿ ನಮ್ಮ ಮೇಡಮ್ ಕಳಿಸಿದೆ. ಸೋ ಶಿ ವಾಸ್ ಹ್ಯಾಪಿ ಟು ಸಿ ದಟ್ ರಿಸೀವ್ ಇಟ್. ಅದು ಇವತ್ತುವರೆಗೂ ನನಗೆ ಅದು ಖುಷಿ ಅಷ್ಟೇ. ಯಾವುದಾದ್ರೂ ನೀವು ಮಾಡಿದ್ರಿಂದ ಯಾರಾದರೂ ಅಪ್ರಿಷಿಯೇಟ್ ಮಾಡಿದ್ರೆ ಬಹಳ ಖುಷಿ ಆಗುತ್ತೆ. ಅದು ಇವತ್ತುವರೆಗೂ ಅವ್ರ ಮನಸ್ಸಲ್ಲಿ ಅವ್ರು ಅಪ್ರಿಷಿಯೇಟ್ ಮಾಡಿದ್ರು. ಆ ಎಂಬ್ಲಮ್ ಅಶೋಕ ಎಂಬ್ಲಮ್ನ ನಾನು ಮಣ್ಣಲ್ಲಿ ಮಾಡಿ ತೊಗೊಂಡೋಗಿ ಮೇಡಮ್ ಕಳಿಸಿದೆ. ಶಿ ವಾಸ್ ಸೋ ಹ್ಯಾಪಿ ಟು ರಿಸೀವ್ ಇಟ್. ತುಂಬ ಚೆನ್ನಾಗಿ ಮಾಡಿದೆಯಪ್ಪ. ಅದೇ ನನ್ನ ಮಕ್ಕಳಿಗೂ ನನ್ನ ಮಗಳಿಗೂ ಹೇಳೋದು, ಅವಳು ಏನೇ ಒಳ್ಳೇದು ಮಾಡಿದ್ರು ಅವಾಗಲೇ ಅಪ್ರಿಷಿಯೇಟ್ ಮಾಡಿ. ಎದ್ದು ಹೋಗಕ್ ಆಗಲ್ಲ, ಕಂಪ್ಯೂಟರ್ ಮುಂದೆನೆ ಕೂತಿರ್ಬೇಕು, ಎದ್ರೆ ಕಷ್ಟ ಪರಿಸ್ಥಿತಿ ನಟಕಿರಲ್ಲ. ಅವರು ಕೂತಿರ್ಬೇಕು ಗಲ್ಲಾ ಪೆಟ್ಟಿ ಮುಂದೆ, ಅವರು ಗಲ್ಲಾ ಪೆಟ್ಟಿ ಮುಂದೆ ಕೂತ್ರೆ ಇರ್ಬೇಕಲ್ಲ. ನೀ ಅಕಸ್ಮಾತ್ ಕಾಲೇ ಎದ್ದು ಹೋಗ್ತೀಯಪ್ಪ ಇನ್ನೊಂದ್ಸಾರಿ ನಮ್ಮ ಗುರುಗಳಿಗೆ ನಮಸ್ಕಾರ. Running the family is so, it's really difficult to, you know, correlate your naughtiness and now as father or mother. I don't know what are you doing now with your children, how you are playing the role of father and mother. Here or at home? Both ways. Good. You should continue the scene. If you are not in, continue the scene. I remember the school because that was my first experience in the life after I shifted from Kolkata to Bangalore. And I remember I used to go back home with Purnima Monday. So I remember her name and her hair.
Do you have still the hair? Yes. These are all memories. Welcome, Rishi. Oh, with the granddaughter. Your children, like my grandchildren here. But anyway, it doesn't matter. Maybe next year you can do that. And really, I'm feeling so good that it's a very, very cherishable moment for me throughout my life till I leave. So it's very good. Thank you so much. My dear all, even though I don't remember the name of you, but I'm really very, very happy. I remember only Purnima Mandir. She used to come back home with me and a lot of talking she used to do. But thank you so much. And it's better to see you all not only as father or man in the family, but it's very nice to see that all of you are standing on your feet and very high. It is very, very nice because you are all kind of women. And the thing is, today I can easily say that the bond that you have with us is not the same that we are having, because I was still teaching till the month of 31st August. I retired from my profession. I retired as a principal of Apollo National Public School. I became the mentor principal there and retired, but I have taught in my last day. But I don't find the bond that I created with you, and you are still remembering that bond. We don't have it now, present. I don't know what happened. Please take care of your children so that they develop that kind of bond with the teacher. It is missing nowadays. So that's the thing that I really, it's feeling very good that you are still remembering and sharing the love bond with us, bringing us together. And we are also meeting our colleagues after such a long time because of you. So thanks to all of you. Maharaja Harshavardhana, Vijayanagar Kingdom, Krishnadevaraya. All those historic persons will be alive, and those moralities are still with us. So only those bondings are there. Bharsha, you service made me. Whole abba anta barthe. November pugal whole abba made me. Niye kudi munte rute. Kudi sahiyal ladu ho gaya yaman immorti. Naaman sahi bhum nor nor bdalva. Amo stage tirte mukha. ಅವೆಲ್ಲ ಮಡಿ ಚಿಕ್ಕದಾಗಿರುತ್ತೆ. ನಮ್ಮೂರು ದೇವರಲ್ವ, ಒಂದ್ ಸಾರಿ ಹೋಗಿ ನೋಡ್ಬಿಡೋಣ. ಭಕ್ತಿ ತಗ್ಗಿ ನೋಡಿ ನೀವು ಬಂದಾಗ ಅದೇ ಪೂಜೆ ಆಯ್ತು. ನಮ್ಮೂರು ಅಮ್ಮವ್ರು ಬಂದಾಗ ಎಲ್ಲರಿಗೂ ನಮಸ್ಕಾರ. ಯಾಕಂದ್ರೆ ನನಗೆ ಬಿಲ್ ಮಾಸಿನ ಅಭ್ಯಾಸ, ನನಗೆ ಭಾಷಣ ಮಾಡೋಕೆ ಅಷ್ಟೊಂದು ಬರೋಲ್ಲ, ಆದರೂ ಎರಡು ಮಾತಾಡ್ತೀನಿ. ಇವತ್ತು ಇಷ್ಟು ದೊಡ್ಡ ಪ್ರೋಗ್ರಾಮ್ ಮಾಡೋದಕ್ಕೆ ಇವೆಲ್ಲ ಸೇರಿದ್ದೀರಲ್ಲ, ಅದೊಂಥರ ಸಂತೋಷ. ಈ ಪ್ರೋಗ್ರಾಮ್ ಮಾಡೋದಕ್ಕೆ ಸಂಘಟನೆ ಆರ್ಗನೈಸ್ ಮಾಡಿದಾರಲ್ಲ ಅವ್ರನ್ನ ನಾವು ತುಂಬ ನಿಜವಾಗ್ಲೂ ಧನ್ಯವಾದ ಹೇಳೋದು. ಎಷ್ಟೋ ಜನ ಆರ್ಗನೈಸ್ ಮಾಡಿದ್ರ, ನಮಗೆ ಟೀಚರ್ಸ್ಗಳು ಇಷ್ಟು ಜನ ಟೀಚರ್ಸ್ ಮಾಡಿದ್ದೀವಲ್ಲ, ಅಷ್ಟು ಜನ ಸೇರ್ಸೋದಕ್ಕೆ ಮನೆ ಮನೆಗೆ ಹೋಗಿ ತಾವು ಸಂಘಟನೆ ಮಾಡಿದಿರಲ್ಲ, ಅದಕ್ಕಿಂತ ದೊಡ್ಡ ಇದು ಇಲ್ಲ. ನಮ್ಮ ವಿದ್ಯಾರ್ಥಿಗಳು ನಮ್ಮ ಟೀಚರ್ಸ್ಗಳನ್ನ ನೆನೆಸ್ಕೊಂಡು
ಎಲ್ಲೆಲ್ಲಿ ಇದಾರೆ ಅವ್ರನ್ನ ಅಡ್ರೆಸ್ಗಳೆಲ್ಲ ತಗೊಂಡು ಮನೆ ಮನೆಗೆ ಸ್ವಲ್ಪ ಸುತ್ತಿದ್ದೀರಲ್ಲ, ಕೆಲಸ ಎಲ್ಲ ಬಿಟ್ಟು ಸುತ್ತಿದ್ದೀರಲ್ಲ, ಅದು ತುಂಬ ಒಳ್ಳೆ ಇದು. ಇಷ್ಟು ಜನ ಟೀಚರ್ಸ್ಗಳು, ಇಷ್ಟು ಜನ ಸ್ಟೂಡೆಂಟ್ಸ್ಗಳು, 1992-93 ಇಷ್ಟು ಜನ ಮಕ್ಕಳಿದ್ದಾರೆ. ಆದರೆ ಆ ವರ್ಷದಲ್ಲಿ ನನಗೆ ಒಳ್ಳೆ ಹೆಸರು ತಂದಿದ್ದಂದ್ರೆ ಸ್ಪೋರ್ಟ್ಸ್ನಲ್ಲಿ ICIC ಪ್ರೈವೇಟ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಇದರಲ್ಲಿ ಚಾಂಪಿಯನ್ಶಿಪ್ ಸಿಕ್ಕಿರೋದು ನನಗೆ ಈ ಬ್ಯಾಚ್. ಆಲ್ರೆಡಿ ಹ್ಯೂಮರ್ ಇದೆ, 1992-93 ನಮಗೆ ಚಾಂಪಿಯನ್ಶಿಪ್ ಸಿಕ್ಕಿದೆ. ಆದರೆ ನಮಗೆ ಧನ್ಯವಾದ ಹೇಳಬೇಕಂದ್ರೆ ನಮ್ಮ ಹೆಡ್ ಮಿಸ್ಟರ್ಸ್ ಅವರು, ಖುಷಿ ದಿನೀಸ್ ಅವರು ನಮಗೆ ತುಂಬ ಕೋಆಪರೇಟ್ ಮಾಡಿದ್ರು, ಪ್ಲಸ್ ಜಯ ಮಿಸ್ ಅವಷ್ಟೇ ಅವರು ಕೋಆಪರೇಟ್ ಮಾಡಿದ್ರು. ಅವರು ನಮ್ಮ ಅಗಲಿದ್ದಾರೆ, ನಮ್ಮ ಸೆಕ್ರೆಟರಿ ಆದಂಥ ಕೃಷ್ಣಯ್ಯ ಅವರು, ಅವರು ಸಹ ತುಂಬ ಸಹಕಾರ ಮಾಡಿದ್ದಾರೆ. ಆ ಸಹಕಾರದಿಂದಲೇ ನಮ್ಗೆ ಈ ಮೊದಲು ಚಾಂಪಿಯನ್ಶಿಪ್ ಆದರು, ಆ ವರ್ಷ ಪ್ರೈವೇಟ್ ಸ್ಕೂಲ್ಸ್ ಅಸೋಸಿಯೇಷನಲ್ಲಿ ಚಾಂಪಿಯನ್ಶಿಪ್ ಆದರು. ಕಾವೇರಿ ಕಾಂಟಿನೆಂಟಲ್ ಹೋಟೆಲ್ನಲ್ಲಿ ಅಂತ ದೊಡ್ಡ ಹೋಟೆಲ್ನಲ್ಲಿ ಪ್ರೋಗ್ರಾಮ್ ನಡೀತು, ನಾವು ಚಾಂಪಿಯನ್ಸ್ ಟ್ರೋಫಿ ಎತ್ತಿದಾಗ ತುಂಬ ಖುಷಿ ಆಯಿತು ನನಗೆ. ಯಾಕಂದರೆ ನಾನು ಕಲಿಸಿದ್ದು ಮುಖ್ಯ ಅಲ್ಲ, ನೀವು ಕಲಿಸಿದ ಶ್ರದ್ಧೆಯಿಂದ ಆಟ ಆಡಿ ನಮಗೆ ಚಾಂಪಿಯನ್. ನಮಗೆ ಮೋದಿ ಸ್ಕೂಲ್ ಅಂದ್ರೇ ಕಂಟಿನ್ಯೂಸ್ ಸ್ಟೇಡಿಯಂ ಅಲ್ಲಿ ಶೇಕ್ ಆಗೋರು. ಒಂದು ಖೋಖೋ ಟೀಮ್ ಹೋಯ್ತಂದ್ರೆ, ಒಂದು ಹಾಕಿ ಟೀಮ್ ಹೋಯ್ತಂದ್ರೆ ಬೇರೆ ಸ್ಕೂಲ್ ಅವರು ಅವ್ರು ಒಂಥರ ಎದೆ ಬಡಿತಾ ಬಂದರು. ಆ ಮಟ್ಟಿಗೆ ನಮ್ಮ ಸ್ಕೂಲ್ನ ಒಂದು ಬಾವುಟನ ಹಾರಿಸಿದ್ವಿ ಸ್ಟೇಡಿಯಂ ಅಲ್ಲಿ. ಇವತ್ತು ನನಗೆ ಅದು ಜ್ಞಾಪಕ ಇದೆ. ಮಕ್ಳಿಗೂ ಅಷ್ಟೇ, ಪೇರೆಂಟ್ಸ್ನ ನಾವು ತುಂಬ ಧನ್ಯವಾದ ಹೇಳಬೇಕಂದ್ರೆ, ಪೇರೆಂಟ್ಸು ನಿಮ್ಮನ್ನೆಲ್ಲ ಕಳಿಸೋರು ನಮ್ಮ ಜೊತೆ. ಯಾಕಂದರೆ ಅಷ್ಟು ಚೆನ್ನಾಗಿ ನಾವು ಕೋಪರೇಟ್ ಸ್ಕೂಲಿಂದಾನೆ ಕೋಪರೇಷನ್ ಸಿಗೋದು. ನೀವು ಹಾಗೆ ಸ್ಟೇಡಿಯಂ ಕರ್ಕೊಂಡು ಹಾಗೆ ಸ್ಕೂಲ್ ಹತ್ರ ಬಿಟ್ಟಲ್ಲಿ ಹಾಗೆ ಮನೆಗೆ ಹೋಗ್ತಾರೆ. ನಾವು ಮುಖ್ಯವಾಗಿ ಹೇಳ್ಬೇಕಂದ್ರೆ ಪೇರೆಂಟ್ಸು, ಪೇರೆಂಟ್ಸ್ ಇದ್ದರೆ ನಾವು ಇವತ್ತು ದಿವಸ ಅವ್ರ ಚಾಂಪಿಯನ್ಸ್ ಟ್ರೋಫಿ ತರ್ತಾ ಇದ್ದೀವಿ. ನಿಮ್ಗೆ ಪೇರೆಂಟ್ಸ್ ಇದಾರಲ್ಲ, ಅವರು ನಮಗೆ ಸಹಕಾರ ಮಾಡಿದ್ರು. ನಾವೆಲ್ಲೇ ಹೋದ್ರು ಅಷ್ಟೇ ನೀಟಾಗಿತ್ತ, ನಮ್ಮ ಸ್ಕೂಲ್ ಹೆಸರನ್ನ ಕೆಟ್ಟದ್ದು ಮಾಡಲಿಲ್ಲ ಮಕ್ಕಳು. ನನಗೊಂದು ಸಂತೋಷ ಅಂದರೆ ಎಲ್ಲೇ ಸ್ಪೋರ್ಟ್ಸ್ ಹೋದ್ರು, ಯಾವುದೇ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಮಿಸ್ಬೇನೆನ್ಸ್ ಮಾಡಲಿಲ್ಲ. ಅದು ನಂಗೆ ತುಂಬ ಸಂತೋಷ ಆಯಿತು. ಅದು ನಮಗೆ ತುಂಬ ಸ್ಕೂಲ್ ಒಂದು ಒಳ್ಳೆ ಹೆಸರು ತಪ್ಪು. ಆಮೇಲೆ ಮಕ್ಕಳು ಅಷ್ಟೇ ಅಷ್ಟೇ ಆಟ ಆಡಿದ್ರು, ನಮ್ಮ ಹೆಸರು ಸ್ಕೂಲ್ ಹೆಸರನ್ನ ತುಂಬ ಇದು ಮಾಡಿದ್ದಾರೆ. ನನಗೆ ಅದೊಂಥರ ಸಂತೋಷ ಆಯಿತು. ಆ ಸಂತೋಷ ಇವತ್ತಿನ ಕೂಟದಲ್ಲಿ ಭಾಗವಹಿಸೋದು ಇನ್ನೂ ಸಂತೋಷ ಆಯಿತು. ಇದೆರಡು ಮಾತಾಡೋದಕ್ಕೆ
Saw the building of Modi school because I was working in such a big school in Mangalore, so that was quite disappointing. But the happy moment is that the parents of the children of Modi school, who are very cooperative, affectionate, loving, there were no complaints. Even the child told a complaint about the teachers, but they never parents never came and abused the teachers, which we can find today. That was a great happiness. The second thing, I am very happy to see you all your happy faces. Whenever I meet a student on the road, anywhere, first thing I ask about their education, whether he can stand on his own leg, a degree or something, technical course. So then I ask about his job. If he say, yeah, I'm working, then I feel happy. Suppose the child, that is my student, say, no madam, still I didn't get a good job, then I feel sad myself. Not for one day, for many days. Makes me ask a question myself, where I went wrong to make that child to get a job, a small, at least for his living. Then I feel, next day I go to school, I will take more interest in my students, so that a child never sees on the road, no madam, I still get a job and trying it and collect their numbers also and try my best to find it somewhere, whether it is small or big. But today I can see here, you are all happy. So what I think is that means you are all standing on your own legs, not a burden to anyone. The main theme of education is to make the child independent. They should not be burden on society or parents or any of the relatives. So I am here feeling today very happy after actually four of my students came to my house. I was so surprised who these strangers entered my house suddenly. But just one thing, my husband just a few minutes back, he called me and told some students are coming here in search of him. And one more thing, that my husband is always jealous of me. Whenever a student comes to see me, he thinks that why he did not join as a teacher profession, he was working in beer, but he is very jealous of that every time whenever an old student comes. But as a part of the Modi school, let me first pay homage to the people who are responsible for the school, that is our secretary, Mr. Iyer, my respectful homage to Jaya Madam, who was my first HM in Bangalore, and also Kushin Madam, where I was working under also for months or years. She was very strict. She never let not only the students but the teachers. Taking work from teachers is the first thing she used to do. When I came to Bangalore, really I was so scared about Bangalore atmosphere. I don't know how Bangalore is our capital. So I was thinking maybe children are more brighter than the children who I met in Bangalore. So when I saw Krishit Madam and Jaya Madam also, though she was smiling every time, Jaya Madam, when a small mistake comes from teachers, used to be very hard. The teachers which made me, both of them helped me to learn me a lot. And where that I am today, then really the credit goes to Jaya Madam and Mr. Iyer also, who was always keeping an eye on the teachers. Just get down from the top, and slowly holding his hands back, he used to comment people in every class. That the teachers used to.
second good work of beauty sir. When after joining beauty sir to the school became so famous because the children were going for sports. Till then, there was no much improvement in the school. Strength was also lacking only. But when sir came to Oscar, I still remember. Was very strict, very hard. Nicely used to hit the children during prayer and prayer. But that one thing is that because in which school PT teacher is very strict, half of the work of HM, half of the work of the teachers in reduce in teaching the discipline process. Happy thanks to all my colleagues. Today I got a chance to meet them to be real. Frank, I haven't seen them for many teachers for a long time. And you also, thank you for making us great, to feel great today that you will be a teacher. Thank you, Evan. Once again, one and all. Welcome, everyone. I think I have met many children in my job. I worked there for, I think, 3 years there. So, you're all my students. Okay. You're all my students. I'm my favorite students because I went there because I want to secure something in the future for the life. So that I felt very sorry when they came to my house. Especially Ashok, this. I told my husband, see, I met these children and they have come to my house to invite us. The difference is sad because I want to bring my children like your life to be settled. You have to achieve something. That's what I've done, a mistake, I think. I feel very happy to see my old teachers and they're coming also. Some of them, I'm very happy because all my children, they have grown up so much, they achieved. And the children also are very grown up. That's what, even my children also, they are engineers, so I feel happy. So you are also in that stage, they are earning, they are setting their life. That's what I wanted. Thank you. Hello, namaskara. Nano, 1985 alli Hodi school ge first join agiddu. ಅದಕ್ಕೆ ಮುಂಚೆ ಬೇರೆ ಸ್ಕೂಲ್ಗಳಿಗೆಲ್ಲ ಇಂಟ್ರೋ ಹೋಗಿದ್ದೆ. ಬಟ್ ಅದು ಕ್ಯಾಂಪಸ್ ನೋಡಿ ನಂಗೆ ತುಂಬ ಇಷ್ಟ ಆಯ್ತು. ಹೊರಗಡೆ ಆ ಮರಗಳು, ಹೊರಗಡೆ ಇದ್ದಿದ್ದು ಒಳಗಡೆ ಹೊರಗಡೆ ಇದ್ದಾಗೆ ಅಷ್ಟು ಇದಿರಲಿಲ್ಲ. ಆಮೇಲೆಲ್ಲ ಆಲ್ಟ್ರೇಷನ್ ಮಾಡ್ತಾ ಇದ್ರು. ಫಸ್ಟ್ ಜಾಯ್ನ್ ಆದಾಗ ಮೂರು ನಾಲ್ಕು ಇತ್ತು ಅಷ್ಟೇ ಫಸ್ಟ್ ಹಾಲು ಅದೇ. ಬಟ್ ಹೊರಗಡೆ ಮಾತ್ರ ಕ್ಯಾಂಪಸ್ ತುಂಬ ಚೆನ್ನಾಗಿತ್ತು. ಬೇರೆ ಸ್ಕೂಲಲ್ಲಿ ಅಷ್ಟು ಇದಿರಲಿಲ್ಲ. ನಂಗೆ ಆ ಕ್ಯಾಂಪಸ್ ನೋಡಿಬಿಟ್ಟು ತುಂಬ ಚೆನ್ನಾಗಿದೆ, ನೇಚರ್ ಇದು ಅಂತಂದ್ಬಿಟ್ಟು ಅಲ್ಲಿ ಜಾಯ್ನ್ ಮಾಡಿದ್ರು. ಅವಳು ಹೆಚ್ಚು ಮಾಡಿದ್ರು ಟೀಚರ್ ಅಂತ. ನಾವು ಮೂರೇ ಜನ ಇದ್ದಿದ್ದು ಫಸ್ಟು 1985 ಬ್ಯಾಚೆ ಫಸ್ಟು 10th ಸ್ಟ್ಯಾಂಡರ್ಡ್ ತೊಗೊಂಡಿದ್ದೆ ಎಕ್ಸಾಮ್ ಅನ್ಸುತ್ತೆ. ಅದಕ್ಕೆ ಮುಂಚೆ ಆಮೇಲೆ ಮತ್ತೆ ಸ್ಲೋಲಿ ನಮಗೆ ಬೇರೆ ಕ್ಲಾಸಸ್ ಕೊಟ್ಟರು. ಮತ್ತೆ 8th ತೊಗೋತಾ ಇದ್ವಿ, 7th ಹಾಗೆ ಜಾಯಿನ್ ಮಾಡಿದ್ರು. ಹಾಗೆ 5th ಹೀಗೆ ಜಾಯಿನ್ ಮಾಡ್ಕೊಂಡು ಬಂದರು. ಆ ಬಿಲ್ಡಿಂಗಲ್ಲಿ ಫಸ್ಟ್ ಯಾರು ಇರಲಿಲ್ಲ, ನಮಗೆ ಜಯಮಿಸ್ ಗೊತ್ತೇ ಇರಲಿಲ್ಲ ಯಾರು ಅಂತ. ಯಾಕೆಂದರೆ ಅವ್ರದ್ದು ಬೇರೆ ಬಿಲ್ಡಿಂಗಲ್ಲಿ ಇತ್ತು, ನಾವು ಈಗ ಹೊಸ ಬಿಲ್ಡಿಂಗೆಲ್ಲ ಬಂದಿದ್ದು. ಆಮೇಲೆಲ್ಲ ಜಾಯಿನ್ ಮಾಡ್ತಾ ಬಂದರು ಸ್ಲೋಲಿ. ಜಯ ಮೇಡಮ್ ಕೂಡ ಬಂದರು, ತುಂಬ ಇಷ್ಟ ಆಯಿತು ಸ್ಕೂಲಲ್ಲಿ. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಓದ್ತಾ ಇದ್ರು, ಒಬ್ಬರಿಗಿಂತ ಒಬ್ಬರು ಕಾಂಪಿಟೇಷನ್, ಹೆಣ್ಮಕ್ಳು ಅದನ್ನೇ ಇಲ್ಲ, ತುಂಬ ಚೆನ್ನಾಗಿ ಓದ್ತಾ ಇದ್ರು. ಸ್ಪೋರ್ಟ್ಸಲ್ಲೂ ಅಷ್ಟೇ, ನಮ್ಮ ಸ್ಕೂಲೇ ಫಸ್ಟ್ ಇತ್ತು. ಸೆಂಟ್ ಫ್ಲೋರ್ಸು ನಮ್ದಕ್ಕೆ ತುಂಬ ಟಫ್ ಕಾಂಪಿಟೇಷನ್, ಎಲ್ಲಿ ಬೇಕು ಅನ್ನೋದೇ ನಮ್ದಿರು. ಹಾಂ, ಅಷ್ಟು ಕಾಂಪಿಟೇಷನ್ ಇತ್ತು. ಸೆಂಟ್ ಫ್ಲೋರ್ಸು ನಮ್ದಲ್ಲೂ ಒಳ್ಳೆ ಟಕಪ್ ಅಷ್ಟು ಚೆನ್ನಾಗಿತ್ತು. ಆವಾಗ ಇವರು ಹನುಮಂತ್ ರಾವ್ ಇದ್ದರು, ಪಿ ಟಿ ಸರ್ ಆಗಿಬಿಟ್ಟು. ತುಂಬ ಕಡಿಮೆ ಇತ್ತು ಅವಾಗ ನಮ್ಮ ಸ್ಟ್ರೆಂತು. ಆಮೇಲೆ ಬರ್ತಾ ಬರ್ತಾ ತುಂಬನೇ ಇಂಪ್ರೂವ್ ಆಗೋಗ್ಬಿಡ್ತು. ಮೋದಿ ಸ್ಕೂಲ್ ಅಂದರೆ ಮತ್ತೆ ಕಿರಣಿಯಲ್ಲಿ ತುಂಬ ಫೇಮಸ್ ಆಗೋಗ್ತು. ತುಂಬ ಅಂದರೆ ತುಂಬಾ ಫೇಮಸ್ ಇದ್ದಿದ್ದೆ ಎರಡ್ಮೂರು ಸ್ಕೂಲ್. ಆವಾಗ ಸೆಂಟ್ರಲ್ಸು ನಮ್ದು ಬಿಟ್ಟು ಇನ್ಯಾವುದೂ ಇರಲಿಲ್ಲ. ಆಮೇಲೆ ನಿಧಾನಕ್ಕೆ ಬೇರೆ ಸ್ಕೂಲ್ ಆಯಿತು. ಬಟ್ ನಮ್ಮ ಸ್ಕೂಲ್ ಮಾತ್ರ ತುಂಬ ಟಾಪ್ ಮಾಡಿದ್ರೆ. ಖುಷದ ಮೇಡಮ್ ನೋಡೇ ಇಲ್ಲ, ಇವತ್ತೇ ನೋಡ್ತಾ ಇರೋದು ನಾನು ಸ್ಕೂಲ್ ಬಿಟ್ಟ ಮೇಲೆ. ನಿಮ್ಮನ್ನು ನೋಡೋದು ಹೇಗೆ ನೋಡ್ತಿದ್ದೇನೋ ಹಾಗೆ ಅವರನ್ನು ನೋಡ್ತಾ ಇದ್ರು. ಬಟ್ ಟೀಚರ್ಸ್ ಆದರೂ ಎರಡು ಕಡೆ ಮೀಟ್ ಆಗಿದ್ದರು. ಕುಶಲ್ ಮೇಡಮ್ ನೋಡಲೇ ಇಲ್ಲ ಸ್ಕೂಲ್ ಬಿಟ್ಟಮೇಲೆ. ನಾನು ಅವರು ನೋಡಿದ್ದೀರೇ ಫಸ್ಟು, ಅದೇ ನಿಮ್ಮನ್ನು ಹೇಗೆ ನೋಡ್ತಿದ್ದೀನೋ ಹಾಗೆ ಅವರನ್ನು ನೋಡ್ತಾ ಇದ್ದೀನಿ. ತುಂಬ ಖುಷಿ ಆಗೋಯಿತು, ತುಂಬಾ ಖುಷಿ ಆಯಿತು ಅವರು ಬಂದಿದ್ದು. ತುಂಬ ಖುಷಿ ಆಯಿತು. ಈ ಥರ ಎಲ್ಲ ನೀವು ನಮ್ಮನ್ನೆಲ್ಲ ಕರೆಸ್ಬಿಟ್ಟು
ಒಂದು ಸಂತೋಷದ ಇಟ್ಕೊಂಡಿದ್ದೀರ. ಸೊ ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು ಆಲ್. ವಿಶ್ ಆಲ್ ದ ಬೆಸ್ಟ್ ಆಫ್ ಲಕ್. ಟು ಸ್ಪೀಕ್ ಎ ಫ್ಯೂ ವರ್ಡ್ಸ್ ಆಫ್ ಲವ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ದೆನ್ ಸರ್ಪ್ರೈಸ್ ಬಿಕಾಸ್ ವಿ ಐ ನೆವರ್ ಎಕ್ಸ್ಪೆಕ್ಟೆಡ್ ಟು ಸ್ಪೀಕ್ ಎ ಫ್ಯೂ ವರ್ಡ್ಸ್. I'm very happy. And now, all of you, I'm very happy to see you. You are all high professional, high profile professionals, most of you, like doctors, engineers, then what? Entrepreneurs, then film producers, then what not. So I'm very happy. And you all have grown up. And you are all very well versed in all everything. Then what I have to say about our classrooms, you know, you started your earlier days, your education in a very, very humble situation. You remember, we were having our classes in a small shed and we were enjoying. And full time I was here with you, I was there with you. And we were studying well, you never troubled me. We were all very good students. You had all the good qualities of a good student. You are very obedient and prudent. And then you are ever ready to help others. So that qualities and all, you have to maintain these good qualities and values in your life, throughout your life. So again, once again, I want to thank you and I pray that you grow tall, strong, and what else I should say? And spreading your branches everywhere, and bearing wonderful fruits, and your roots remain intact as one. I can't remember much about our school days, because now I am aged, you know. So many things I can't remember. Anyway, I am so happy. And once again, I thank you for arranging, making this program very successful. You know, how much you struggled to organize this. Only two names I can remember. Really, I asked my children, why you don't have so much affection like our students? Why I never heard them arranging such a reunion program. Anyway, I see some students, you know, when the day I meet them, and they sometimes run and come to me and say, well, madam, we reached such a high level because of your punishment. You used to punish us. So badly you used to punish us. Okay. Thank you so much. And I wish all success in your life. May God bless you. Okay, all success in your life. Thank you. Happy morning to all of you. It's an immense pleasure to be amidst you on this gracious occasion. Actually, the credit goes to the one who has organized this. Ex-students who have come from many campuses. And just now I heard a teacher who has come from Electronic City. My son was scared to go for job, to go to Electronic City, such a far place it is. So it's really very nice that we have organized so that we all get together and able to meet each other on this gracious occasion. The second thing is, the bond which you and the teachers had in the beginning, I find we don't have that bond between the teachers and the students now. The day when some students had come to invite us, my son told me, they have come to invite you,
very happy. So I have no words to tell that how happy I am and how good our ex-students are in making this program such a beautiful program. I think it is such a big gathering, and I hope that the others may be your children who will be influenced by you to have such a program. Surely it will be having. Your children will be having, and they will be influenced by you, and they will also have the same thing. And I have left the job only because of this reason. The reason is, I used to be very strict. I think just now when I entered, everybody started telling that I used to screw the results. I used to screw years. I only for the good I used to do. It was only for the good, whatever punishment you used to give, it was only for the good of the students. Unnecessarily, no teacher will go and screw the or beat the students. And the year when I came to know that the punishment should not be given to the students, it became so easy for the students that they are not respecting the teachers. Because of this reason, no punishment should be given, they know. They do all sorts of things and they know that the teachers should not beat them, should not punish them. They can go against the legal. Legally, they can go against the teachers. This is a situation which has come now. So when I came to know about this, I felt now they have no respect towards the teachers. So slowly I tried to quit because I was tense. I wanted to bring up the children. But when I couldn't do that, I thought it's better that I quit from this job and start my own, where I can do something good for the children. So I think because the teachers have screwed maybe, and the class which we used to go, I think there was pin drop silence. Students, that means about 40-45 students, naturally it was there in all the classrooms. The children were so quiet when we used to enter the classroom, we didn't have any difficulty to teach them. Afterwards, they used to run about here and there, that was different. But class was pin drop silent, they used to listen to everything what the teachers were telling. That is something great. Because of that, we all are all in a very good position. I think all are in a well settled and all in a very good position. And I hope further also you will be blessed by God, and your children also will be blessed, and they will also be like you. So for giving such an opportunity to speak a few words, I don't think so I would get an opportunity to speak such things anywhere. But whatever I had in my mind, I could tell you all. I am very happy to speak these things to you all. Thank you so much. ತುಂಬ ಸಂತೋಷ ಆಯಿತು. ನೀವೆಲ್ಲ ಇಷ್ಟು ಮುಂದೆ ಬಂದಿರೋದು, ಅದೆಷ್ಟು ಬಯಸ್ಕೊಂಡಿರ್ತೀರಾ, ಹೊಡೆಸ್ಕೊಂಡಿರ್ತೀರಾ, ಅದನ್ನೆಲ್ಲ ನೀವು ಜ್ಞಾಪಕ ಇಟ್ಕೊಂಡ್ರು ಆ ಓದಿನಲ್ಲಿ ಮುಂದೆ ಬಂದಿದ್ದೀರಲ್ಲ, ಅದನ್ನೆಲ್ಲ ನೋಡಿ ನಮಗೆ ತುಂಬ ಸಂತೋಷ ಆಯಿತು. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಇದೇ ರೀತಿ ಪ್ರೀತಿ ವಿಶ್ವಾಸ ನಿಮಗೆ ಯಾವಾಗಲೂ ನಮ್ಮ ಮೇಲೂ ಇರಲಿ, ನಮ್ಮ ವಿಶ್ವಾಸ ನಿಮ್ಮೇಲೆ ಯಾವಾಗಲೂ ಇರುತ್ತೆ. It's actually G. Jay Prakash. Okay. I'm not getting words to talk. I never thought I'll meet all of you, especially the teachers. It's a great happy moment for me. I never thought we'll be able to meet so many people. In fact, I never thought many people here. I would like to share a few moments that happened in the school, which made me what I am today. Firstly, I would like to talk about our PT master. Like, I was never into sports as such, but you know, I joined the Coco team. In fact, it was in the 10th standard. Teacher was saying, no, don't go because it's a 10th standard, you have to study. But sir wanted us to be in the team.
and he actually requested the madam also. So that is how, like, you know, it happened. So we used to perform, and in fact we won like a championship also that time. So that is one of the moments I remember. And another moment I want to talk about is like our class teacher was Kannada madam. And I used to sit in the front bench, and I used to always get caught for talking, and she used to make me kneel down. So that is how I remember. There is another teacher, Samantha madam. She is not here today, but she used to teach maths for us. She used to make sit everybody like in according to their like, you know, she used to make sit. And for since we were doing good in maths, she used to make us sit in the front. So like myself and Vijay Bhaskar used to sit in the front, and you know, we used to do maths. I thank our gurus. I would like to recite a few words, and I'll pray for them. Guru Brahma, Guru Vishnu, Guru Deva Maheshwara, Guru Sakshat Pararamma, Tasmai Shri Devi. So with this, I would like to hand it over to somebody else. Thank you, ma'am. Thank you, everyone. I thank, as told by everybody, the organizers to arrange this event, because of which we all are here today. And I thank everyone by name for their presence in this hall. And yeah, my experience in the school, like, I have been in the school since my LKG onwards. And each one of the teacher here have been my, like, you know, they have been my class teacher. And I actually remember when we were in 4th standard, we had a separate class outside the school, right, on the road, like, okay. So, Vijayana ma'am was at our teacher, and we had a separate room, and we were isolated from the rest of the people there. So, we had a lot of fun, and we had a lot of learning from the teachers, and of course, of course, it's been a big learning for all of us, and I'm sure all of you agree on that, because of which we are here now. And of course, when we reached high school, we had A and B section, and our headmistress man. So I hope all of you remember, like, every day we used to ask in the evening that you would like to go out and then spend that time. Due to the reasons, like, you know, I think all of you know. So it was a task for me to go to the principal ma'am and ask, ma'am, please give us off. Last period we'd like to spend outside, because after lunch, the class was smelling. So every day we used to go out and then spend time, and I still remember, thank you all, and have a good day. And my respected teachers, thanks you all for joining here. And after very long years being here, we all here because of you. Because the day from time is actually I started my school in the same boarding school from LKG, and till then there was a same school. Okay. So I remember all the speeches, and you're all being in my class. Okay. And I think most of us, we were into the same school for very long years, from the beginning to the end. So that's why I think that was a very great bonding that made us grow. Now we are gathering here, right? So there are people like maybe few of them, they join and they are here, and I hope they are not with us now. Okay. So I think it's like many times like good stress. ನಾನು ಮೂರನೇ ಕ್ಲಾಸಲ್ಲೇ ಡಾಕ್ಟರ್ ಎಂ ಸಿ ಮೋಹನ್ ಸ್ಕೂಲ್ ಅಂತ ಇತ್ತು. ಅವಾಗ ನಾನು ನನ್ನ ತಂದೆ ತಾಯಿ ಹೆಚ್ ಎಂ ಪಿಯಿಂದ ಬೇರೆ ಕಡೆ ಹೋಗಿದ್ದು. ಸೊ ನಾನು ಅವಾಗ ಮನೆ
ಅಧಿಕಾರಿ ಮಾಡುವ ದಾಖಲೆಯಾಗುವಾಗ ನಾನು ಹೈ ಸ್ಕೂಲ್ ಸೇರಿಕೊಂಡೆ. ಸೊ ಬಹಳಷ್ಟು ಜನ ನೀವು 8ನೇ ತರಗತಿಯಿಂದ 10ನೇ ತರಗತಿಯವರು ಯಾರೇ ಹೋಗುವುದು ಅವ್ರು ಯಾರು ಗೊತ್ತಿಲ್ಲ. ಆದರೆ ಇವತ್ತು ಗ್ಯಾರಂಟಿ ಎಲ್ಲರೂ ಮಾತಾಡಿಸಿ ಎಲ್ಲರೂ ಫ್ರೆಂಡ್ಸ್ ಆಗಿ ಹೋಗ್ತೀನಿ. ದಟ್ ಇಸ್ ಫಾರ್ ಶೋರ್. ನಾನು 2 ಸಂಗತಿಗಳನ್ನ ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ನಾನು 7ನೇ ಕ್ಲಾಸಲ್ಲಿ ನಾವು ಖೋಖೋ ಮ್ಯಾಚ್ ಗೆದ್ದಿದ್ವಿ. ನನಗೆ ತುಂಬ ಇನ್ಸ್ಪೈರ್ ಮಾಡೋದ್ರ ವೇಸ್ಟ್ಗಳಿಂದ ಗುರುಗಳಿದ್ದಾರೆ ನನ್ನ ಪಕ್ಕದಲ್ಲಿ. ಇವ್ರ ಬಗ್ಗೆ ಒಂದೇ ಒಂದು ಸ್ಟೋರಿ ಇರುತ್ತೆ. ನಾನು 9ನೇ ಕ್ಲಾಸಲ್ಲಿ ಒಂದ್ಸಲ ಸ್ಕೂಲಿಗೆ ಬಂದಾಗ ಆ ವ್ಯಕ್ತಿ ಯಾರು ಅಂತ ನಾನು ಹೆಸರೇಳಲ್ಲ. ಆಗ ಆ ವ್ಯಕ್ತಿ ನನಗೆ ಸ್ಕೂಲ್ ಮುಂದೆ ಸಿಕ್ಕಿ ಪ್ಲೀಸ್ ಸರ್ ಹೋಗ್ಬಿಟ್ಟು ಅಂತ. ನಾನು ಅವತ್ತೇನೆ ಸ್ಕೂಲಿಗೆ ಬರೋದು ನಿಲ್ಲಿಸ್ಬಿಟ್ಟೆ. ನನಗೆ ಒಂದು ವಾರದ ಹಿಂದೆ ಅಶೋಕ್ ಅವರು ಆಕ್ಚುಲಿ ಎಲ್ಲ ಟೀಚರ್ಸ್ನ ಕರೆಯಕ್ಕೆ ಹೋಗ್ತೀನಿ ಅಂತ ಹೋದಾಗ ಪ್ಲೀಸ್ ಅನ್ನ ಕರೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಹನುಮಂತ ಅವ್ರದ್ದು ಫೋಟೋ ನೋಡಿದೆ. ಅವಾಗ ನಿಜವಾದ ಬಂದಿದ್ದಾರೆ ಅಂತ ಹೇಳಿದ್ರು. ಸರ್ ಒಂದು ಕಾರಣ ನಾನು ಬಂದಿದ್ದು ನಿಮ್ಮ ನೋಡಕ್ಕೆ ಸರ್ ಬಂದಿದ್ದು 1000 ವರ್ಷ ಆಯಿತು. ನಾನು 25 ವರ್ಷದಿಂದ ನೀವು ಇಲ್ಲ ಅಂತ ಅನ್ಕೊಂಡಿದ್ದೆ. ದಯವಿಟ್ಟು ಚಂಚಿ ನಾನು. ಸೊ ಅದು ಒಂದು. ಇನ್ನೊಂದು ಜ್ಯೋತಿ ಅಂತ ಒಂದು ನಮಗೆ ಕ್ಲಾಸ್ ಲೀಡರ್ ಆಗಿದ್ದು ಗಂಧರ್ವರು ಗೊತ್ತಿಲ್ಲ. ಓಕೆ. ಆಮೇಲೆ ಸೆಕೆಂಡ್ ಲೀಡರು ರಶ್ಮಿ ಅಂತ. ಬಾಯ್ಸ್ ಅಲ್ಲಿ ಮಂಜುನಾಥ್ ಅಂತ ಒಬ್ಬ ಲೀಡರ್ ಇಲ್ಲ. ಸೊ ನಾನು ವಿಜಿ ದೇವರಾಜು ಜಯದೇವರಾಜು ರಜನಿಕಾಂತ್ ಇವ್ರದೆಲ್ಲ ಮಾತಾಡಲಿ ಬೈ ಡಿಫಾಲ್ಟ್ ಹೆಸರು ಬೋರ್ಡ್ನಲ್ಲಿರೋರು ಯಾವಾಗ ಒಳ್ಳೆ ತಿಂದವರೇ ನಾವು. ಸೊ ಅದರಲ್ಲಿ ಏನಂತಂದ್ರೆ ನಮ್ಮ ಮ್ಯಾಥ್ ಟೀಚರ್ ಒಬ್ಬರು ಅವ್ರು ನನಗೆ ಗುರುತಿಸಿಲ್ಲ ಕ್ಷಮಿಸಿ ದಯವಿಟ್ಟು. ಬಟ್ ಅವರು ಒಂದು ದಿವಸ ಒಂದು ಪ್ರಾಬ್ಲಮ್ ಕೊಟ್ಟರು. ನನಗೆ ಮ್ಯಾಥ್ ನನ್ನ ಫೇವ್ರೇಟ್ ಸಬ್ಜೆಕ್ಟು. ದಿನ ಒಳಗಿತ್ತಾ ಇದ್ದು ಅವ್ರ ಕ್ಲಾಸಲ್ಲಿ ಕೂತ್ಕೊಂಡು ಆ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡಿದೆ. ನಮ್ಮ ಹುಡುಗರು ನನ್ನ ಜೊತೆ ಇದ್ದ ಸ್ನೇಹಿತರಲ್ಲ ನೀವು ಏನೋ ಬರೀತಾರಲ್ಲ ಅಂತ ನಾನು ಅದನ್ನು ಕಾಪಿ ಮಾಡೋದು ನಂಬ್ತೇ ಹೋಗ್ಬಿಡ್ತಿರೋ. ಮಾರನೇ ದಿವಸ ಆ ಮ್ಯಾಮು ಅದನ್ನು ಕರೆಕ್ಟ್ ಮಾಡಿದಾಗ ನಾವು 5 ಜನ ಆ ಪ್ರಾಬ್ಲಮ್ನ ಕರೆಕ್ಟಾಗಿ ಸಾಲ್ವ್ ಮಾಡಿದ್ದು. ಅವತ್ತು ಒಂದು ದಿನ ನಮ್ಮೆಲ್ಲರೂ ಬಿಟ್ಟು ಬೇರೆಯವರೆಲ್ಲ ಹೊರಬಿದ್ದು. ನನ್ನ ಜೀವನದಲ್ಲಿ ದೊಡ್ಡ ಅಚೀವ್ಮೆಂಟ್ ಅಂದರೆ ಒಂದೇ ಅಂತ ಅನ್ಕೊಳ್ತೀನಿ ನಾನು. ಸೊ ಇದು 2 ಸಂಗತಿಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತಿದ್ದೆ. ನನಗೆ ಬಹಳಷ್ಟು ಜನರ ಹೆಸರು ಮಾಡ್ಕೊಂಡಿದೆ. ನಾನು ಆಗೋದು 28 ವರ್ಷ ಆಗೋಯ್ತು ಎಲ್ಲರನ್ನು ನೋಡಿ ಅಕಸ್ಮಾತ್ ಗುರುತಿಸಲಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ. ಆಯ್ತಾ, ನನ್ನ ದೇಶದ ಹೆಸರು ಮರ್ತುಬಿಟ್ಟಿದ್ದೀನಿ. ಆದರೆ ಎಲ್ಲರೂ ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಇಷ್ಟು ಮಾತಾಡ್ತೀನಿ, ಜನರನ್ನ ನಡೆಸ್ತೀನಿ ಅಂತಂದರೆ ನಿಮಗೆ ಕಾರಣ ಕಾರಣ ಸರ್. ಥ್ಯಾಂಕ್ ಯು ಸೊ ಮಚ್. ತುಂಬ ಖುಷಿ ಆಗ್ತಿದೆ. ಏನು ಮಾತಾಡ್ಬೇಕು ಅಂದ್ರೆ ಮಾತಾಡಿದ್ರೆ ಏನೋ ತಪ್ಪಾಯ್ತು. ದಯವಿಟ್ಟು ಕ್ಷಮಿಸಿ. ಹುಡುಗರು ಜಾಸ್ತಿ ಜನ ಬಂದಿದ್ದಾರೆ. I'm so happy, I guess. That's it. Thank you. ಹೆಚ್ಚು ಮಾತಾಡಕ್ ಆಗ್ತಾ ಇಲ್ಲ. ನಮ್ಗೆ ಟೀಚರ್ಸ್ ಅಲ್ಲಿ ಫೇವ್ರೇಟ್ ಅಂದ್ರೆ 93 ಬ್ಯಾಚ್ಗೆ ಫೇವ್ರೇಟ್ ಟೀಚರ್ ಅಂದ್ರೆ ನಮ್ಮ ನಾವು ಮೋಸ್ಟ್ಲಿ ಕ್ಲಾಸಲ್ಲಿ ಇದ್ದಿದ್ದಕ್ಕಿಂತ ಹೆಚ್ಚಾಗಿ ಗ್ರೌಂಡಲ್ಲಿ ಇದ್ದಿದ್ದು ಜಾಸ್ತಿ. ಖೋಖೋ ಬ್ಯಾಸ್ಕೆಟ್ಬಾಲ್ ಜಾಸ್ತಿ ಅವ್ರ ಜೊತೆಗೆ ನಡೆಯುತ್ತೆ. ಆಮೇಲೆ ಕ್ಲಾಸಲ್ಲಿ ನಾನು ಅಂತ ಏನು ಒಳ್ಳೆ ಬ್ರೈಟ್ ಸ್ಟೂಡೆಂಟ್ ಇಲ್ಲ, ಹಂಗಾಗಿ ನಾನು ಅದರಲ್ಲಿ ಕ್ಲಾಸಿಂದ ಆಚೆನೆ ಇರ್ತಾ ಇದೆ. ಅದರಲ್ಲಿ ಶ್ರೀಮತಿ ಟೀಚರ್ ಅವರಂತೂ ಸ್ಟ್ಯಾಂಡಿಂಗ್ ಆರ್ಡರ್ ಕೊಟ್ಬಿಟ್ಟಿದ್ರು. ನಾನು ಯಾಕೋ ಒಬ್ಬರಿಗೆ ಆಚೆ ಹೋಗಿ ಕೇಳಿದ್ನಲ್ಲ, ಅವ್ರು ಇನ್ನೂ ಕ್ಲಾಸಲ್ಲೇ ಇದ್ದ ಹೇಳಿ. ಭಯ ಆಗುತ್ತೆ ಅಲ್ಲಿಗೆ ಹೋಗ್ತೀನಿ. ಟೀಚರ್ಸ್ ಹತ್ರ ಪಾಠ ಕೇಳ್ತೀನಿ.
ಟೀಚರ್ಸ್ ಹತ್ರ ಪಾಠ ಕಲಿತಕ್ಕೆ ನಮ್ಮ ಪಿ ಟಿ ಮಾಸ್ ಹತ್ರ ಏತಿದ್ದೆ ಜಾಸ್ತಿ. ಅವತ್ತು ಅಲ್ಪ ಕನ್ನಡ ಗೊತ್ತಿರಲಿಲ್ಲ, ತುಂಬಾ ಈಡಾಡಿಸೋರು. ಹಿಮಾಲಯ ಮನಕ್ಕೆ ಈ ಮಾ ಮಾಲ ಅಂತಿದ್ದಕ್ಕೆ ಬರ್ತೋಗಿರು ಮಾಳ ಅಂತ ಇವರಿಗೋಸ್ಕರ ಇವತ್ತು ತುಂಬಾ ಕನ್ನಡ ಅವತ್ತು ಇಂಗ್ಲೀಷ್ ಕಲಿತಾ ಇದ್ದೆ, ಸ್ಕೂಲ್ ಅಂದರೆ ಕನ್ನಡ ಕಲಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ನಾನು ಹೇಳೋದಂತೂ ಗೊತ್ತಿಲ್ಲ ಇಲ್ಲಿ ಮಟ್ಟಿಗೆ ನಾಲ್ಕು ಜನ ರೆಸ್ಪೆಕ್ಟು. ಆಮೇಲೆ ಸೋಷಲ್ ಸ್ಟಡೀಸು ನನ್ನ ಫೇವ್ರೆಟ್ ಸಬ್ಜೆಕ್ಟ್, ಮಿಸ್ಸು ತುಂಬಾ ಪಾಠ ಮಾಡ್ತಾ ಇದ್ರು, ಚೆನ್ನಾಗಿ ಮಾಡ್ತಾ ಇದ್ರು, ಒಳ್ಳೆ ನಿದ್ದೆ ಮಾಡ್ತಾ ಇದ್ರು. ಯಾಕಪ್ಪ ತುಂಬಾ ಏನಾದ್ರು ಮಾತಾಡ್ಬೇಕು ಅಂತ ಬಂದೆ. Actually, there is always a fine line of difference between knowledge and wisdom. Tomato anadu, it's a fruit, that is knowledge. Tomato na fruit salad haapadu anadu wisdom. Aa wisdom namge nam teachers, particularly nan 7th varigu ashte odiddu. ಸೊ ಮ್ಯಾಮ್ ರತ್ನ ಮ್ಯಾಮ್, ರತ್ನ ಮ್ಯಾಮ್ ನಕ್ಕಲ್ ಸೋಡಿತಾ ಇದ್ರು ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತಾ ಇದ್ದಾಗ. ಐ ಸ್ಟಿಲ್ ರಿಮೆಂಬರ್. ಯಾ, ಸೊ ಎವ್ರಿಥಿಂಗ್ ಬೇಸಿಕ್ಸ್. ಬಟ್ ನವ್ ಡೇ ಸ್ಕೂಲ್ಸ್ ಅಲ್ಲೇ ವಿ ಲ್ಯಾಕ್ ದಟ್. ಎಲ್ಲ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಎಲ್ಲರೂ ಡಂಬ್ ಆಗ್ಬಿಟ್ಟಿದ್ದಾರೆ, ಟೀಚರ್ಸ್ ಅದಕ್ಕೆ ರೆಸ್ಪೆಕ್ಟ್ ಕೊಡೋದಿಲ್ಲ, ಪೇರೆಂಟ್ಸ್ ಮಾತಂತೂ ಕೇಳೋದೇ ಇಲ್ಲ. ಬಟ್ ದಟ್ಸ್ ಫೈನ್, ಹೋಗ್ತಾ ಇರ್ಬೇಕು. ಸೊ ನಾನು ಹೇಳೋದೇನು ಅಂತಂದರೆ, ಐ ರಿಯಲಿ ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್, ಬಟ್ ಸರ್ ಮೈ ಟೀಚರ್ಸ್ ಎವ್ರಿ ಒನ್ ಫಾರ್ ಗಿವಿಂಗ್ ಅಸ್ ವಿಸ್ಡಮ್. ಥ್ಯಾಂಕ್ ಯು ವೆರಿ ಮಚ್. ಅಂತೂ ಇವತ್ತು ನನ್ನ ಮರೆಯೋಕ್ಕೆ ಆಗ್ತಾನೇ ಇರಲಿಲ್ಲ.
by chance my husband is not feeling well, I was about to go outside. Then too, they have cancelled the program because of you. Then I have decided, I made my mind morning. Then I called Yashoda, see that I will come. Then you know, I came by seeing you all. Really, I'm feeling very proud. Very, very proud. How I should thank for you all, I don't know. Let God bless you for you all and be happy till the end. Even you also pray for us to stay happy. Thank you. ಇವತ್ತಿನ ಸೇವೆಗೆ ಎಲ್ಲ ಟೀಚರ್ಸ್ಗೂ ನನ್ನ ಪ್ರಣಾಮಗಳು. ಮತ್ತೆ ಇವತ್ತು ನಾನು ಏನೆಲ್ಲ ಇದ್ದೀನಿ ನಿಮ್ಮಗಳ ಶ್ರಮದಿಂದ, ಮತ್ತೆ ಸ್ಕೂಲಲ್ಲಿ ಶಿಸ್ತು, ಸಭ್ಯತೆ, ಸಂಸ್ಕಾರ ಅದೆಲ್ಲ ನೀವು ಕಲಿಸ್ಕೊಟ್ಟಿದ್ದೀರ. ಸೊ ನಿಮ್ಗೆಲ್ಲ ಕೋಟಿ ವಂದನೆಗಳು. ಸೊ ಈಗ ಅದನ್ನು ಬಿಟ್ಟರೆ ಆಕ್ಚುಲಿ ಎಷ್ಟೋ ಜನ ನನ್ನ ನನ್ನ ಲಾಸ್ಟ್ ಪೇಜ್ ಸ್ಟೂಡೆಂಟ್ಸ್ ಯಾರಿಗೂ ಮಾಡಿಲ್ಲ, ಯಾಕಂದ್ರೆ ಇವಾಗಲೂ ಎಲ್ಲ ಲಾಸ್ಟ್ ಪೇಜಲ್ಲಿ ಹೋಗ್ತಿದ್ದಾರೆ. ಯಾಕಂದ್ರೆ ತಿರ್ಗಾ ಹಳೇದೆಲ್ಲ ಗಪ್ಪ ಬರ್ತಿದೆ, ಈಗೆಲ್ಲ ಮುಂದೆ ಕೊಟ್ಟಿದ್ದು ಅವರೆಲ್ಲ ಮುಂದೆನೇ ಇದೆ. ಇಲ್ಲಿ ಫ್ರೆಂಡಲ್ಲಿ ನನ್ಗೆ ಗೊತ್ತು ಜಯಪ್ರಕಾಶ್ ಗಜೇಂದ್ರ ಸೆಕೆಂಡ್ ಬೆಂಚ್, ಜಯಪ್ರಕಾಶ್ ಮುಂದೆ ಕೊಟ್ಟಿದ್ದೀನಿ. ಅವ್ರೆಲ್ಲ ಗಪ್ಪ ಇದೆ ನಮಗೆ. ಮೂರು ಟೀಚರ್ನ ನಾನು ತುಂಬ ಗಪ್ಪ ಮಾಡ್ಕೊತೀನಿ. ಒಂದು ಸಾಕಿರ ಅಖಿಲ ಅವ ನಿಖತ್ ಮ್ಯಾಮ್, ನಮ್ಗೆ ಗೊತ್ತಿಲ್ಲ ನೀವೆಲ್ಲ ಮರ್ತಿರ್ಬೇಕು ನಿಖತ್ ಮ್ಯಾಮ್. ಮತ್ತೆ ನನ್ನ ಪಿ ಟಿ ಮಾಸ್ಟರ್ ಅಂತೂ ನನ್ಗೆ ಮರೆಯೋಕೆ ಆಗಲಿಲ್ಲ, ಯಾಕಂದ್ರೆ ನನಗೆ ಇದು ನನ್ನ ಮನೆ ಇಂಡಿಪೆಂಡೆನ್ಸ್ ಡೇ ಎಲ್ಲ ಮುಗೀತು. ಸೊ ನನ್ನ ಸ್ಕೂಲಲ್ಲಿ ನನ್ನ ಮಗನ ಸ್ಕೂಲಲ್ಲಿ ಹೋಗಿದ್ದೆ, ಅಲ್ಲಿ ಬ್ಯಾಂಡ್ ದುಡಿಯೋದೆಲ್ಲ ಜ್ಞಾಪಕ ಬಂತು. ಸೊ ನನಗೆ ಸಾರ್ ಅದೊಂದು ಆಪರ್ಚುನಿಟಿ ಕೊಟ್ಟಿದ್ದು, ಯಾವಾಗಲೂ ಶನಿವಾರ ಆದರೆ ಬ್ಯಾಂಡ್ ಅಂದರೆ ಈ ಕೊಟ್ಟು ನನ್ನ ಕರೆಕ್ಟಾಗಿ ಇಟ್ ಮಾಡ್ತೀನಿ. ಸೊ ಅದೊಂದು ಚೆನ್ನಾಗಿ ಕಲ್ತಿದ್ದೀನಿ. ನೆನಪಿಟ್ಟರೆ ನಮ್ಮ ಲೈಫಲ್ಲಿ ನಾನು ಏನೆಲ್ಲ ಅಚೀವ್ ಮಾಡ್ತೀನಿ ಅದೆಲ್ಲ ನಿಮ್ಗಳಿಲ್ಲ. ಸೊ ಥ್ಯಾಂಕ್ ಯು. ಮತ್ತೆ ನೀವೆಲ್ಲ ಇದ್ದೀರಾ, ನಿಮಗೆಲ್ಲ ನಾನು ನಮಸ್ಕಾರ ಮಾಡಬೇಕು. ಸೊ ಥ್ಯಾಂಕ್ ಯು. ಜನಗಣ ಮಂಗಳದಾಯಕ ಜ
It has been 26 years. This must be a very special and a meaningful day for all of us. I know. Thank you, Sunil. We lost our founder of our school, Mr. K. Krishna Iyer, as well as Mr. J. Prakash. Their wishes will definitely be on us. I request all of you to kindly observe a minute of silence for the departed souls. Please stand up. Might have become very successful in various fields. We could be very well placed or very well respected, famous, rich or whatever. A large part of the credit would definitely go to the teachers in our life. Can we forget their role in our lives? Looking back, we realize that our teachers have done much more than merely teaching us and making such an impact in our lives, which are still very vivid in our minds. At the same time, we would also like to sincerely apologize for anything that have ever done to any of you that might have hurt. Thank you, dear teachers, because you were the wind beneath our wings. We have with us today some of our very special guests, that is our teachers. The lessons they taught us and the way they brought changes to our lives, the interactions we had with them, the interesting things they taught us, and this is how our careers shaped up. We thank them from the bottom of our hearts for the changes they brought to our lives. Since 1993, we have all gone our separate ways and have lived our own very different lives. According to our separate goals and interests, we choose a variety of occupations, and across these 26 years, we have succeeded in many things and may have failed in a few. But one thing we all have in common is that we have received our foundation from the same place, that is, Dr. M.C. Modi School and Iyer High School. This was our training ground, and graduating from here was our rite of passage. We once again thank our school administration for providing an opportunity for everyone who have undergone their studies here, and thank you for whatever been provided from our school. Fellowship we share, and one which we cannot attain with any other group which we shared 26 years ago. We are all one kind of class today, and we are 26 years ago, as we will be tomorrow and forever. I just mentioned the hard work put up by the entire team, and thank you each one of you who have worked in their capacity, who made this reunion possible by sacrificing and devoting their precious time for making this event a successful one and a memorable one. A special round of applause for all these guys. Guys, enjoy this occasion and make it a memorable one. Thank you, teachers, for being with us today. Thank you very much. Felicitate the teachers. I would call upon Meena, Deepak and Ashok. Madam. Deepak sir. Thank you, ma'am. Akhila, ma'am. Yes. Shahdaj. All of three. Hold it. Yes. Yeah, fine. I would request Kalpana Dashrath. Kiran and Jai Prakash G to come forward. Thank you.
I request Dashrath, Manohar and Gajendra to come forward. ಗಿಡ ಒಂದು ಸ್ವಲ್ಪ ಸೈಡ್ ನಿಮ್ಮ ಫೇಸ್ ಮರ ಆಗ್ತಾ ಇದೆ ಗಿಡ ಆ ಫೈನ್ ಇದೆಯಾ ಥ್ಯಾಂಕ್ ಯು ನೀವು ಈ ಕಡೆ ಬಂದ್ಬಿಡಿ ಪ್ಲೀಸ್ ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಐ ನೋ ಯು ಆರ್ ಆಲ್ ವೆರಿ ಹ್ಯಾಪಿ To felicitate our site. ಇದು ಬಿಡಿ ತರ ಎಲ್ಲ ನೀವು ಬೇಡ 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 ಅದರ ತರ ಅಲ್ಲ ಮೇಡಮ್ ಹಾಗೆ ಇರಿ ಒನ್ ಮೋರ್ ಟೈಮ್ ಸರ್ ಒಂದು ಸೆಕೆಂಡ್ ಹಾಂ ಎಸ್ ಯಾರು ಟೀಚರು ಹಾಗೆ ಇಲ್ಲಿ ನೋಡಿ ಒನ್ ಮೋರ್ ಟೈಮ್ ಹಾಗೆ ಇದೆ ಒನ್ ಮೋರ್ ಟೈಮ್ ಮೇಡಮ್ ಒನ್ ಸೆಕೆಂಡ್ ಮೇಡಮ್ ಸರ್ 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 Yes, fine. One more time. Wait, 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 ma'am, here. For so many years, should I thank Iyer High School? For putting us all together. Should I thank these wonderful beings who have dedicated their life, forming all our lives. ಕನ್ನಡದಲ್ಲೇ ಮಾತಾಡ್ತೀನಿ ನನ್ನ ಮಕ್ಕಳನ್ನ ಬೆಳೆಸೋದ್ರಲ್ಲಿ ಏನು ಒಂದು ದೊಡ್ಡ ಇದಿಲ್ಲ ಅಥವಾ ಜವಾಬ್ದಾರಿ ಮಾಡೇ ಮಾಡ್ತಾರೆ ಆದ್ರೆ ಬೇರೆಯವ್ರ ಮಕ್ಕಳನ್ನ ತಮ್ಮ ಮಕ್ಕಳು ಅಂತ ನೆನೆಸ್ಕೊಂಡು ಬೆಳೆಸಿ ಅವರು ವಿದ್ಯಾದಾನ ಮಾಡಿ ಗುರುಗಿಂತ ಇನ್ನೊಂದು ದೊಡ್ಡ ಕೆಲಸನೇ ಇಲ್ಲ ಅಂತ ಅನ್ಸುತ್ತೆ ಸೊ ಐ ಥ್ಯಾಂಕ್ ಆಲ್ ಮೈ ಟೀಚರ್ಸ್ ಆಲ್ ಮೈ ಗುರುಸ್ ಫ್ರಮ್ ದಿ ಬಾಟಮ್ ಆಫ್ ಮೈ ಹಾರ್ಟ್ ಟುಡೇ ವೇರ್ ಎವರ್ ಐ ಸ್ಟ್ಯಾಂಡ್ ವಾಟ್ ಎವರ್ ಐ ಆಮ್ ಯು ಆರ್ ದ ಫೌಂಡೇಶನ್ ಫಾರ್ ಇಟ್ ದ ಫೌಂಡೇಶನ್ ಇಸ್ ಸೋ ಸ್ಟ್ರಾಂಗ್ the building will definitely come up well so thank you all so much I thank all the team members who have participated in making this event such a big success I thank all the members who have come here and being a part of this mega event I am overwhelmed with this kind of a response so I think we should have something like this every year now. So something is already in the pipeline. Be ready guys, we are meeting again. Big applause for everyone. Ellarge om adi. Om kodunga. Om.
ಹಿಡಿದಿರೋ ಕ್ಷಣಗಳನ್ನು